ನಮಸ್ಕಾರ, ನನ್ನ ಹೆಸರು ಭರತ್ ರಾಮಸ್ವಾಮಿ ಅಂತ. ನಾನೊಬ್ಬ ಪಾಲಿಟಿಕಲ್ ಆಕ್ಟಿವಿಸ್ಟ್, ಶ್ರೀನಿವಾಸ್ ಪ್ರಸಾದ್ ರವರ ಅನುಯಾಯಿ. ನಾನು ಇವತ್ತು ನಿಮ್ಮ ಮುಂದೆ ಬಂದು ಹೇಳಕ್ಕೆ ಇಷ್ಟಪಡ್ತಿರುವಂತ ವಿಚಾರ ಏನು ಅಂದ್ರೆ, ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತ ಮರುಗಳಿಗೆ ಈ ದೇಶದಲ್ಲಿ ಸಂವಿಧಾನ ಬದಲಾವಣೆ ಆಗ್ತದೆ ಅನ್ನುವಂತ ಒಂದು ಆತಂಕಕಾರಿ ಹೇಳಿಕೆಗಳನ್ನ ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬಿಡ್ತಿರುವಂತ ವಿಚಾರ. ಮೊದಲನೇದಾಗಿ ನಾವು ಒಂದು ವಿಚಾರವನ್ನ ವಿಮರ್ಶೆ ಮಾಡಬೇಕಾಗ್ತದೆ. ಈ ದೇಶದಲ್ಲಿ ಸಂವಿಧಾನದ ಬದಲಾವಣೆ ಸಾಧ್ಯವೇ ಅಂತ. ಈ ದೇಶದ ಸಂವಿಧಾನದ ಮಹತ್ವವನ್ನ ಅರ್ಥ ಮಾಡಿಕೊಂಡಿರುವಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಈ ದೇಶದಲ್ಲಿ ಸಂವಿಧಾನದ ಬದಲಾವಣೆ ಸಾಧ್ಯ ಇಲ್ಲ ಅಂತ. ಈ ದೇಶದ ಸಂವಿಧಾನ ರಚನೆಯಾಗಬೇಕು ಅನ್ನುವಂತ ವಿಚಾರ ಬಂದಾಗ 1946 ಇಸ್ವಿಯಲ್ಲಿ ಸಂವಿಧಾನ ರಚನಾ ಸಭೆಯನ್ನ ನಿರ್ಮಾಣ ಮಾಡಲಾಗ್ತದೆ. ಪ್ರೊವಿನ್ಶಿಯಲ್ ಅಸೆಂಬ್ಲೀಸ್ ಮೂಲಕ, ಪ್ರಾಂತೀಯ ಸಭೆಗಳ ಮೂಲಕ ಸುಮಾರು 299 ಸದಸ್ಯರುಗಳನ್ನ ಒಳಗೊಂಡಂತ ಸಂವಿಧಾನ ರಚನಾ ಸಭೆ ಏರ್ಪಾಡಾಗುತ್ತೆ. ಅದರಲ್ಲಿ ಆ ಕಾಲದ ಅಗ್ರಮಾನ್ಯ ನಾಯಕರುಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಜವಾಹರ್ಲಾಲ್ ನೆಹರೂರವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಸರ್ದಾರ್ ಪಟೇಲ್ ರವರು, ಸರೋಜಿನಿ ನಾಯ್ಡು ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಇಂತಹ ಅಗ್ರಮಾನ್ಯ ನಾಯಕರುಗಳನ್ನೆಲ್ಲ ಒಳಗೊಂಡಂತಹ ಸಭೆ ಅದು, ಸಂವಿಧಾನ ರಚನಾ ಸಭೆ ಅಂತ. 1946 ಇಸ್ವಿಯಲ್ಲಿ ಅದು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡ್ತದೆ. ಸುದೀರ್ಘವಾಗಿ 2 ವರ್ಷ 11 ತಿಂಗಳುಗಳ ಕಾಲ, ಆಲ್ಮೋಸ್ಟ್ 3 ಇಯರ್ಸ್, ಅದು ತನ್ನ ಕಾರ್ಯವನ್ನ ಮುಂದುವರಿಸ್ತಾ ಹೋಗ್ತದೆ. ಸುಮಾರು 395 ಆರ್ಟಿಕಲ್ಗಳು ನಿರ್ಮಾಣ ಆಗ್ತದೆ. ಅದರ ಹಿಂದೆ ಚರ್ಚೆಗಳಾಗ್ತವೆ. ಸುಮಾರು 7500 ಹೆಚ್ಚು ತಿದ್ದುಪಡಿಗಳಾಗಬೇಕಾದಂತಹ ವಿಚಾರಗಳನ್ನ ಮಂಡಿಸಲಾಗ್ತದೆ. ಸುಮಾರು 2500 ಹೆಚ್ಚು ವಿಚಾರಗಳು ಸಭೆಯಲ್ಲಿ ಚರ್ಚೆ ಆಗ್ತದೆ. ಇದೆಲ್ಲಾ ಚರ್ಚೆಗಳಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ಸಮರ್ಥವಾದಂತಹ ಉತ್ತರಗಳನ್ನು ಕೊಟ್ಟು ಅಲ್ಲಿ ತಮ್ಮ ನಿಲುವನ್ನ ಅವರು ಸ್ಪಷ್ಟಪಡಿಸ್ತಾರೆ. ಸುಮಾರು 13 ಸಮಿತಿಗಳನ್ನ ರಚನೆ ಮಾಡಲಾಗ್ತದೆ. ಅದರಲ್ಲಿ 8 ಪ್ರಮುಖ ಸಮಿತಿಗಳಿರ್ತವೆ. ಆ ಪ್ರಮುಖ ಸಮಿತಿಗಳ ನಿರ್ವಹಣೆಯನ್ನ ಅಂಬೇಡ್ಕರ್ ಅವರು, ನೆಹರೂರವರು, ರಾಜೇಂದ್ರ ಪ್ರಸಾದ್ ಅವರು ಮುಂದಾಳತ್ವವನ್ನು ವಹಿಸಿ ಅಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗ್ತವೆ. ಉದಾಹರಣೆಗೆ ಮೂಲಭೂತ ಹಕ್ಕುಗಳ ಪರವಾಗಿ ಅಥವಾ ಹಿಂದುಳಿದ ವರ್ಗಗಳ ವಿಚಾರವಾಗ್ಲಿ, ಈ ರೀತಿಯಾದಂತಹ ಅನೇಕ ವಿಚಾರಗಳು ಸುದೀರ್ಘವಾಗಿ ಚರ್ಚೆಯಾಗಿ ನಂತರ ನಿರ್ಮಾಣವಾದಂಥದ್ದು ಭಾರತದ ಸಂವಿಧಾನ. ಸಿ, ಕಾನ್ಸ್ಟಿಟ್ಯೂಷನ್ ಇಸ್ ದ ರಿಫ್ಲೆಕ್ಷನ್ ಆಫ್ ಪೀಪಲ್ಸ್ ಆಸ್ಪಿರೇಷನ್ ಅಂತ ಹೇಳ್ತಾರೆ. ಈ ರೀತಿ ನಿರ್ಮಾಣ ಆದಂತಹ ಭಾರತದ ಸಂವಿಧಾನದಲ್ಲಿ ತಿದ್ದುಪಡಿಗೂ ಕೂಡ ಅವಕಾಶಗಳನ್ನ ನೀಡಲಾಗ್ತದೆ. ಕಾರಣ, ಮುಂದುವರೆದ ಸಾಮಾಜಿಕ ಸ್ಥಿತಿಗತಿಗಳು, ಸಾಮಾಜಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಸಮಾಜದಲ್ಲಿ ತಿದ್ದುಪಡಿಗಳನ್ನ ಮಾಡಲಿ ಸಂವಿಧಾನದಲ್ಲಿ ಅನ್ನುವಂತಹ ಅವಕಾಶವನ್ನ ಆರ್ಟಿಕಲ್ 368 ನಮ್ಮ ನಾಯಕರುಗಳು ನಮಗೆ ನೀಡುವಂತಹ ಅವಕಾಶ. ತಿದ್ದುಪಡಿಗಳಿಂದ ಸಮಾಜದಲ್ಲಿ ನಾವು ಇನ್ನೂ ಹೆಚ್ಚಿನ ಮಟ್ಟದ ಪ್ರಗತಿಯನ್ನ ಕಾಣಬಹುದೇ ಅಂದ್ರೆ, ಹೌದು, ಉತ್ತರ ನಿಜ. ನೀವು 52ನೇ ಅಮೆಂಡ್ಮೆಂಟ್ ತಗೋಬಹುದು, ಆಂಟಿ ಡಿಫೆಕ್ಷನ್ ಲಾ. ಆ ಆಂಟಿ ಡಿಫೆಕ್ಷನ್ ಲಾ ಈ ದೇಶದಲ್ಲಿ ತಿದ್ದುಪಡಿ ತಂದಂತ ಸಂದರ್ಭದಲ್ಲಿ ತಿದ್ದುಪಡಿಗಳ ಮೂಲಕ ಸಮಾಜದಲ್ಲಿ ಪ್ರಗತಿ ಸಾಧ್ಯವೇ ಅಥವಾ ಇವತ್ತಿನ ಸ್ಥಿತಿಗತಿಗಳಿಗೆ ತಕ್ಕಂತೆ ತಿದ್ದುಪಡಿಗಳಾದ್ರೆ ಸಮಾಜದಲ್ಲಿ ಸುಧಾರಣೆಯಾಗ್ಲಿ ಪ್ರಗತಿಯಾಗ್ಲಿ ಆಗೋದಕ್ಕೆ ಸಾಧ್ಯವೇ ಅಂದ್ರೆ ನಿಜವಾಗ್ಲೂ ಸತ್ಯ ಅದು. ಸಿ, ನೀವು ಪ್ರೈವಿ ಪರ್ಸ್ ರದ್ದಾದಂತ ಸಂದರ್ಭ ತಗೋಬಹುದು, ಆಂಟಿ ಡಿಫೆಕ್ಷನ್ ಲಾ 52ನೇ ಅಮೆಂಡ್ಮೆಂಟ್ ಸಂವಿಧಾನಕ್ಕೆ ಬಂದಂತಹ ಸಂದರ್ಭ ತಗೋಬಹುದು, ಅಥವಾ ರೈಟ್ ಟು ಎಜುಕೇಶನ್, ಅದು ಎಲ್ಲೋ ಒಂದ್ ಕಡೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇದ್ದಂತದನ್ನ ಫಂಡಮೆಂಟಲ್ ರೈಟ್ ಆಗಿ ಮಾಡಿದಂತ ಸಂದರ್ಭ ತಗೋಬಹುದು. ಅವೆಲ್ಲ ಸಮಾಜದಲ್ಲಿ ಪ್ರಗತಿ ಹಾದಿಯಲ್ಲಿ ನಾವು ಮಾಡಿದಂತ ಒಂದು ಬದಲಾವಣೆಗಳೇ ಸರಿ. ಈಗಿರುವಂತ ಸಂದರ್ಭದಲ್ಲಿ ತಿದ್ದುಪಡಿಗಳು ನಾವೆಷ್ಟು ಸಂವಿಧಾನವನ್ನ ನಮಗೆ ತಕ್ಕಂತೆ ಇವತ್ತಿನ ಸಾಮಾಜಿಕ ಬದಲಾವಣೆಗಳಿಗೆ ತಕ್ಕಂತೆ ನಾವು ಮಾಡ್ತಾ ಹೋಗ್ತೀವೋ ಅಷ್ಟು ಸಂವಿಧಾನವು ಗಟ್ಟಿಯಾಗ್ತದೆ. ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಚಿನ್ನವನ್ನ ನಾವು ಯಾವ ರೀತಿ ಬೆಂಕಿಗೆ ಇಟ್ಟಂತ ಸಂದರ್ಭದಲ್ಲಿ ಅದರ ಹೊಳಪು ಇನ್ನೂ ಜಾಸ್ತಿ ಆಗ್ತದೋ, ಸಂವಿಧಾನದಲ್ಲಿ ಕಾಲಘಟ್ಟಕ್ಕೆ ತಕ್ಕಂತಹ ತಿದ್ದುಪಡಿಗಳಾದ್ರೆ ಸಂವಿಧಾನ ಇನ್ನೂ ಗಟ್ಟಿಯಾಗುತ್ತೆ ಅಂತಕ್ಕಂಥದ್ದು ಆವತ್ತಿನ ನಮ್ಮ ನಾಯಕರುಗಳ ಆಶೆ ಆಗಿದ್ದ ಕಾರಣ ತಿದ್ದುಪಡಿಗಳಿಗೆ ಅವಕಾಶ ನೀಡಿರುವಂತದ್ದು. ಈಗಿರುವಾಗ ತಿದ್ದುಪಡಿಗೂ ಬದಲಾವಣೆಗೂ ಇರುವಂತಹ ವ್ಯತ್ಯಾಸವನ್ನು ತಿಳಿದೇ ನಾಯಕರುಗಳು ಈ ರೀತಿ ಮಾತಾಡ್ತಿದ್ದರು, ಅಥವಾ ಸಂವಿಧಾನದ ಬದಲಾವಣೆ ನಿಜವಾಗ್ಲೂ ಸಾಧ್ಯ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಅರ್ಥೈಸಿಕೊಂಡಿರುವಂತದ್ದು ಅವರ ಮೂರ್ಖತನವೋ, ಅಥವಾ ಅವರಿಗೆ ಸಂವಿಧಾನದ ಬದಲಾವಣೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಎಲ್ಲೋ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಿಜೆಪಿ ಅವರು ಬಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಎನ್ನುವಂತ ಆತಂಕ ಸೃಷ್ಟಿ ಮಾಡ್ಲಿಕ್ಕೆ, ರಾಜಕೀಯದ ಲಾಭವನ್ನ ಪಡೀಲಿಕ್ಕೆ ಕಾಂಗ್ರೆಸ್ನ ನಾಯಕರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ, ಇಂತಹ ಸಂದರ್ಭದಲ್ಲಿ ಇದನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿರುವಂತ ದೊಡ್ಡ ನಾಯಕರು ಅಂದ್ರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಒಂದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ, ದಲಿತರು ತಮಗೆ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಕೈ ಹಿಡಿದ ಕಾರಣ ನೀವು ಉಪಚುನಾವಣೆಯನ್ನ ಗೆದ್ರಿ. ಅದೇ ದಲಿತ ನಾಯಕರನ್ನ ನೀವು ಒಡೆದು ಆಳುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ, ಅದೇ ಖರ್ಗೆ ಅವರಿಗೆ ಪರಮೇಶ್ವರ್
ಈಶ್ವರ್ ಅವರಿಗೆ ನೀವು ಕೊಟ್ಟಿರುವಂತ ನೋವು, ಶ್ರೀನಿವಾಸ್ ಪ್ರಸಾದ್ ಅವರನ್ನ ನೀವು ನಡೆಸಿಕೊಂಡಂತಹ ರೀತಿ, ಇದೆಲ್ಲವನ್ನೂ ನೋಡಿ ದಲಿತರು ಚಾಮುಂಡೇಶ್ವರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮಗೆ ಕಲಿಸಿದಂತಹ ಪಾಠ ಇವೆಲ್ಲವನ್ನು ತಾವು ಮನಗಾಣಬೇಕಾಗ್ತದೆ. ಯಾಕೆಂದ್ರೆ ಎಲ್ಲೋ ಸಿದ್ದರಾಮಯ್ಯನವರ ಹೇಳಿಕೆಗಳಿಗೆ ಪೂರಕವಾಗಿ ಧ್ರುವನಾರಾಯಣರವರು ಕೂಡ ಹೇಳಿಕೆಗಳನ್ನ ನೀಡ್ತಿರ್ತಕ್ಕಂಥದ್ದು ಒಂದು ಮನಸ್ಸಿಗೆ ಬಹಳ ನೋವಾಗಂತ ಒಂದು ವಿಚಾರ. ಇನ್ನೊಂದು ಬಹಳ ಹಾಸ್ಯಾಸ್ಪದವಾಗಿದೆ, ಹೌದು ಈ ದೇಶದಲ್ಲಿ ಸಂವಿಧಾನದ ಬದಲಾವಣೆ ಸಾಧ್ಯ ಅಂತ ಧ್ರುವನಾರಾಯಣ ಅವರು ಹೇಳ್ತಾರೆ ಅಂತಂದ್ರೆ, ಒಬ್ಬ ವಿದ್ಯಾವಂತರಾಗಿ ಧ್ರುವನಾರಾಯಣ ಅವರು ಒಂದು ಚಿಕ್ಕ ವಿಚಾರವನ್ನು ಆಲೋಚಿಸಿ ವಿಮರ್ಶೆ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗ್ತಿಲ್ಲ ಅಂತಂದ್ರೆ ಇದು ಅವರ ಮನಸ್ಥಿತಿ ಹೇಗಿದೆ ಅಂತಕ್ಕಂತ ಪ್ರಶ್ನೆ ನನ್ನಲ್ಲಿ ಮೂಡ್ತದೆ. ಒಂದು, ಅವರಿಗೆ ಜ್ಞಾನದ ಕೊರತೆ ಇದೆ, ಸಂವಿಧಾನ ಬದಲಾವಣೆ ಆಗುತ್ತೋ ಇಲ್ವೋ ಅಂತ ಅವರಿಗೆ ವಿಚಾರ ಗೊತ್ತಿಲ್ಲ. ಎರಡನೆಯದು, ಗೊತ್ತಿದ್ರೂ ಕೂಡ ತಮ್ಮ ರಾಜಕೀಯದ ಲಾಭಕ್ಕೋಸ್ಕರ, ಹಿತಾಸಕ್ತಿಗೋಸ್ಕರ, ವೈಯಕ್ತಿಕ ಲಾಭಕ್ಕೋಸ್ಕರ ಸಂವಿಧಾನದ ಹೆಸರನ್ನ ದುರ್ಬಳಕೆ ಮಾಡಿ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ಹೇಳಿಕೆಗಳನ್ನು ನೀಡ್ತಿರ್ತಾರೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂದದ್ದು. ಹೇಗೆ ಅಂತಂದ್ರೆ, ಅಂಬೇಡ್ಕರ್ ಅವರು ಎಲ್ಲೂ ಕೂಡ ಸಂವಿಧಾನವನ್ನ ಬದಲಾಯಿಸಬಹುದು ಮುಂದೊಂದು ದಿನ ಅಂತ ಎಲ್ಲೂ ಕೂಡ ಪ್ರಸ್ತಾಪ ಮಾಡೇ ಇಲ್ಲ. ಇವತ್ತಿಗೂ ಅದು ಅಪ್ರಸ್ತುತವಾದಂಥದ್ದು. ಸಂವಿಧಾನಗಳ ತಿದ್ದುಪಡಿಗಳಿಗೆ ಮಾತ್ರ ಅವಕಾಶ ಇದೆ, ನಾನು ಆಗ್ಲೇ ಹೇಳದಂತ ವಿಚಾರ ಅದು. ಹಾಗಿರುವಾಗ ಎಲ್ಲೋ ಧ್ರುವನಾರಾಯಣ ಅವರು ಹೌದು ಬಿಜೆಪಿ ಸರ್ಕಾರ ಬಂದಂತಹ ಮರುಗಳಿಗೆ ಸಂವಿಧಾನ ಬದಲಾವಣೆ ಆಗ್ತದೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಇದು ಒಬ್ಬ ದಲಿತ ಜನಪ್ರತಿನಿಧಿಯಾಗಿ ದಲಿತ ಜನಾಂಗದ ಮುಗ್ಧ ಮನಸ್ಸುಗಳಿಗೆ ಅಥವಾ ಎಲ್ಲೋ ಈಗ ಬೆಳೆಯುತ್ತಿರ್ತಕ್ಕಂಥ ಯುವಕರಿಗೆ, ವಿದ್ಯಾವಂತರಿಗೆ ಎಲ್ಲೋ ಒಂದ್ ಕಡೆ ಮಿಸ್ಗೈಡ್ ಮಾಡುವಂತ ಕೆಲಸವನ್ನ ಧ್ರುವನಾರಾಯಣ ಅವರು ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ನೋವು ನನ್ನಲ್ಲಿ ಕಾಡ್ತಿದೆ. ಆದ್ರಿಂದ ನಾನು ಧ್ರುವನಾರಾಯಣ ಅವರಿಗೆ ಹೇಳಲಿಕ್ಕೆ ಇಷ್ಟಪಡಂಥದ್ದು ಒಂದೇ, ಧ್ರುವನಾರಾಯಣ ಅವರೇ, ನಿಮ್ಮ ಹಿಂದಿನ ಹಿರಿಯ ದಲಿತ ರಾಜಕಾರಣಿಗಳು ಕೂಡ, ಅದರಲ್ಲೂ ಕರ್ನಾಟಕದಲ್ಲಿ ಎಲ್ಲಾ ದಲಿತ ರಾಜಕಾರಣಿಗಳು ಕೂಡ ನಾನ್ ನೋಡಿದಂತ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರ ಹೆಸರನ್ನಾಗ್ಲಿ ಅಥವಾ ಸಂವಿಧಾನದ ವಿಚಾರವನ್ನ ಮುಂದಿಟ್ಕೊಂಡು ಚುನಾವಣೆ ನಡೆಸಿಲ್ಲ. ತಮ್ಮ ಚುನಾವಣೆಯ ಲಾಭಕ್ಕೋಸ್ಕರ ಅಂಬೇಡ್ಕರ್ ಅವರ ಹೆಸರನ್ನಾಗ್ಲಿ ಅಥವಾ ಅವರ ಸಿದ್ಧಾಂತಗಳನ್ನಾಗ್ಲಿ ಎಂದೂ ಕೂಡ ನಿಮ್ಮ ಹಿರಿಯ ನಾಯಕರು ತಂದಿಲ್ಲ. ಯಾವುದೇ ನಾಯಕರಾಗ್ಲಿ, ಯಾವುದೇ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾರು ಕೂಡ ತಂದಿಲ್ಲ. ಮಾಡಿರುವಂತ ಪ್ರಪ್ರಥಮ ವ್ಯಕ್ತಿ ನೀವೇ. ಇದು ನಿಜವಾಗ್ಲೂ ನಮ್ಗಳಿಗೆಲ್ಲ ನೋವು ತರ್ತಿರ್ತಕ್ಕಂತ ವಿಚಾರ. ಹಾಗಿರುವಾಗ ನಾನು ಧ್ರುವನಾರಾಯಣ ಅವರಿಗೆ ಹೇಳಲಿಕ್ಕೆ ಇಷ್ಟಪಡುವಂತದ್ದು ಒಂದೇ ವಿಚಾರ, ಸಿದ್ದರಾಮಯ್ಯ ಅವರು ನಿಮ್ಮ ನಾಯಕರು, ನೀವು ಅವರ ಗ್ರೇಟೆಸ್ಟ್ ಡಿಸೈಪಲ್ ಇರ್ಲಿ, ಅವೆಲ್ಲ ಒಂದ್ ಕಡೆ ಇದ್ರೂ ಕೂಡ ಎಲ್ಲೋ ಪ್ರತಿಯೊಬ್ಬ ದಲಿತನು ಕೂಡ ಅಂಬೇಡ್ಕರ್ ರೈಟ್ ಅನ್ನೋದನ್ನ ಯಾವತ್ತು ಮರಿಬಾರ್ದು. ಅವರ ಸಿದ್ಧಾಂತಗಳಿಗೆ ವಿರುದ್ಧವಾದಂತ ಅಥವಾ ಅವರ ಆಶಯಗಳಿಗೆ, ಅವರು ಮಾಡಿರುವಂತ ಕೆಲಸಗಳಿಗೆ ವಿರುದ್ಧವಾದಂತಹ ಒಂದು ಹೇಳಿಕೆಗಳನ್ನಾಗ್ಲಿ, ನಿಮ್ಮ ಮನಸ್ಥಿತಿಯನ್ನ ಪ್ರದರ್ಶನ ಮಾಡುವಂತದ್ದಾಗ್ಲಿ ನಡೀಬಾರದು. ಇದನ್ನ ನಾನು ಧ್ರುವನಾರಾಯಣ ಅವರಿಗೆ ಮನದಟ್ಟು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿದ್ದರಾಮಯ್ಯ ಅವರ ಫಾಲೋವರ್ಸ್ ಯಾರು ಇದ್ರೆ ದಯವಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮೆಸೇಜ್ ತಲುಪಿಸ್ಬಿಡಿ. ಚಾಮರಾಜನಗರದ ಉದ್ದಗಲಕ್ಕೂ ಇವತ್ತು ದಲಿತರ ಕಾಲೋನಿಗಳಲ್ಲಿ ಹೇಳದಿರ್ತಕ್ಕಂಥದ್ದು ಒಂದೇ ವಿಚಾರ, ದಲಿತ ನಾಯಕರುಗಳಿಗೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ನಾವು ಈ ಸಂದರ್ಭದಲ್ಲಿ ನಾವು ನಮ್ಮ ದಲಿತರ ಹೆಬ್ಬುಲಿ ಆದಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಖಂಡಿತ ಉಳಿಸ್ಕೋತೀವಿ ಚುನಾವಣೆಯಲ್ಲಿ ಅಂತ ಹೋದ ಕಡೆಯೆಲ್ಲ ನಮ್ಮ ಬೆನ್ನು ತಟ್ಟಿ ನಮಗೆ ಸ್ಫೂರ್ತಿಯನ್ನ ನೀಡ್ತಿರ್ತಕ್ಕಂಥ ಕೆಲಸಗಳು ನಡೀತಿದೆ. ಸಿದ್ದರಾಮಯ್ಯ ಅವರೇ, ಶ್ರೀನಿವಾಸ್ ಪ್ರಸಾದ್ ಅವರು ನೀವೆಷ್ಟೇ ಅಪಪ್ರಚಾರ ಮಾಡಿದ್ರೂ ಕೂಡ ಅದು ನಡೆಯೋದಿಲ್ಲ ಈ ಚುನಾವಣೆಯಲ್ಲಿ. ಆದ್ರಿಂದ ಕೊನೆಯದಾಗಿ ನಾನು ಇವತ್ತು ನಿಮ್ ಮುಂದೆ ಹೇಳಕ್ ಬಂದಂತ ವಿಚಾರ, ಈ ದೇಶದಲ್ಲಿ ಸಂವಿಧಾನದ ಬದಲಾವಣೆ ಸಾಧ್ಯವೇ ಅಂತ. ಖಂಡಿತವಾಗ್ಲೂ ಇಲ್ಲ. ಈ ದೇಶದಲ್ಲಿ ಸಂವಿಧಾನ ರಚನೆಯಾಗಿದ್ದೆ ಒಂದು ಮಹಾ ಸಾಮಾಜಿಕ ಕ್ರಾಂತಿ. ಆಗಿರುವಾಗ ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಈ ದೇಶದಲ್ಲಿ ಸಂವಿಧಾನದ ಬದಲಾವಣೆ ಸಾಧ್ಯ ಇಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ನಿಮ್ಗೆಲ್ಲ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.